ಹಾಯ್ ಸ್ನೇಹಿತರೆ ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿ ಸ್ನೇಹಿತರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಎಚ್ ಎಸ್ ಟಿ ಆರ್ ರಿಕ್ರೂಟ್ಮೆಂಟ್ಗೆ ನೀವೆಲ್ಲ ರೆಡಿ ಆಗ್ತಾ ಇದ್ದೀರಾ ಸದ್ಯದಲ್ಲೇ ನೋಟಿಫಿಕೇಷನ್ ಆಗೋ ಸಾಧ್ಯತೆ ಇದೆ ಏನು ಓದಬೇಕು ಹೇಗೆ ಓದಬೇಕು ಏನೆಲ್ಲ ಓದ್ಕೊಂಡ್ರೆ ನಾವು ಗ್ಯಾರಂಟಿ ಈ ಬಾರಿ ಕ್ಲಿಯರ್ ಮಾಡ್ತೀವಿ ಅಂತೇಳಿ ತುಂಬ ಜನ ಯೋಚನೆ ಮಾಡ್ತಾಯಿದ್ದೀರಾ ಅದಕ್ಕೋಸ್ಕರ ನನ್ನೊಂದಿಷ್ಟು ಗೈಡೆನ್ಸ್ ಬೇಕು ಅಂತ ತುಂಬ ಜನ ಕೇಳ್ಕೊಂಡ್ರಿ ಹಾಗಾಗಿ ಒಂದಷ್ಟು ಮಾರ್ಗದರ್ಶನ ನೀಡೋಕ್ಕೆ ಇವತ್ತು ಬಂದಿದ್ದೀನಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಎಕ್ಸಾಮಲ್ಲಿ ಸಕ್ಸಸ್ ಆಗಬೇಕಂದ್ರೆ ಏನೇನು ಸ್ಟಡೀಸ್ ಟಿಪ್ಸನ್ನು ಫಾಲೋ ಮಾಡಬೇಕು ಮತ್ತು ಏನೇನು ರೆಫ್ರೆನ್ಸ್ ಬುಕ್ಕನ್ನು ಓದಬೇಕು ಅನ್ನೋ ರಿಲೇಟೆಡ್ ಆಗಿ ಒಂದಿಷ್ಟು ಮಾತಾಡ್ತಾ ಬರ್ತೀನಿ ವೆರಿ ಫಸ್ಟ್ ಲಿಖಿತ ಪರೀಕ್ಷೆಯಲ್ಲಿ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಪೇಪರ್ ಟು ಪೇಪರ್ ಒನ್ ಯಾರ್ಯಾರು ಹೈಸ್ಕೂಲ್ ಟೀಚರ್ ಆಗಬೇಕು ಅಂತ ಇದ್ರೆ ಎಲ್ಲರಿಗೂ ಕಾಮನ್ ಇರುತ್ತೆ ಪೇಪರ್ ಟು ಸಬ್ಜೆಕ್ಟ್ ವೈಸಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಬೇರೆ ಬೇರೆ ವಿಷಯಗಳನ್ನ ಒಳಗೊಂಡಿರುತ್ತೆ ಪೇಪರ್ ಒನ್ ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್ ಒಂದು ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಇದರಲ್ಲಿ ಕರೆಂಟ್ ಅಫೇರ್ಸ್ ಒಂದು ಹತ್ತು ಮತ್ತು ಉಳಿದಿದ್ದಷ್ಟು ಹದಿನೈದು ಅಂಕಗಳು ಸ್ಟ್ಯಾಟಿಕ್ ಅದು ಏನಿರುತ್ತೆ ಅಂತ ಮುಂದೆ ಡಿಸ್ಕಸ್ ಮಾಡ್ತೀನಿ ಎಜುಕೇಷನ್ ಸೈಕಾಲಜಿ ವಿತ್ ಪೆಡಾಗಜಿ ಒಂದು ಇಪ್ಪತ್ತೈದು ಅಂಕಗಳಿಗೆ ಜನರಲ್ ಇಂಗ್ಲೀಷ್ ಸಾಮಾನ್ಯವಾಗಿ ಒಂದಷ್ಟು ಇಂಗ್ಲೀಷ್ ಗೊತ್ತಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ ಈ ಪರೀಕ್ಷೆ ಒಂದು ಹನ್ನೆರಡು ಅಂಕಗಳಿಗೆ ಕಂಪ್ಯೂಟರ್ ಅವೇರ್ನೆಸ್ ಒಂದು ಹದಿಮೂರು ಅಂಕಗಳಿಗೆ ಅಬಿಲಿಟಿ ಇಪ್ಪತ್ತೈದು ಪೇಪರ್ ಒನ್ ಈ ರೀತಿ ರೂಪಗೊಂಡಿತ್ತು ಈ ಹಿಂದಿನ ಪರೀಕ್ಷೆ ಈ ಬಾರಿ ಏನಾದರೂ ನೋಟಿಫಿಕೇಷನ್ ಅಲ್ಲಿ ಸ್ವಲ್ಪ ಲಿಟಲ್ ಬಿಟ್ ಮಾಡಿಫಿಕೇಷನ್ ಆಗಿ ಬಂದರೂ ಬರ್ಬೋದು ಅದಕ್ಕೋಸ್ಕರ ಕಾಯ್ತಾಯಿದ್ದೀವಿ ದೆನ್ ಪೇಪರ್ ಟು ನೀವು ಯಾವ್ಯಾವದಕ್ಕೆ ಅಪಾಯಿಂಟ್ಮೆಂಟ್ ಆಗ್ತೀರಾ ಕನ್ನಡ ಭಾಷೆಗೆ ಆಗ್ತಾಯಿದ್ದೀರಾ ಇಂಗ್ಲೀಷ್ ಭಾಷೆ ಹಿಂದಿ ಭಾಷೆ ಉರ್ದು ಭಾಷೆ ಮರಾಠಿ ತೆಲುಗು ತಮಿಳ್ ಹೀಗೆ ಬೇರೆ ಬೇರೆ ಭಾಷೆಗಳಿರುತ್ತೆ ಪಿ ಎಮ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಶಿಕ್ಷಕರು ಸಿ ಬಿ ಕೆಮಿಸ್ಟ್ರಿ ಬಯಾಲಜಿ ಶಿಕ್ಷಕರು ಅಂತಲೇ ಸಪ್ರೇಟ್ ನೇಮಕಾತಿ ಇರುತ್ತೆ ಹೈಸ್ಕೂಲಲ್ಲಿ ಸೋಷಿಯಲ್ ಸೈನ್ಸ್ಗೆ ಕಂಪ್ಲೀಟ್ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಅಂತ ಇರುತ್ತೆ ದೈಹಿಕ ಶಿಕ್ಷಣ ಹೀಗೆ ಹಲವಾರು ವಿಚಾರಗಳಿಗೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ನೂರು ಅಂಕಗಳು ಈ ಇನ್ನೂರು ಅಂಕಗಳು ನೂರು ಅಂಕ ಪೇಪರ್ ಒನ್ ಅಂಕ ಪೇಪರ್ ಟು ಇವೆರಡೂ ಸೇರಿಸ್ಕೊಂಡು ನೀವು ಹೆಚ್ಚು ಸ್ಕೋರ್ ಏನು ತೆಗಿತೀರಾ ಅದರ ಎಪ್ಪತ್ತು ಪರ್ಸೆಂಟ್ಗೆ ನಿಮ್ಮ ಮೆರಿಟ್ ಕೌಂಟ್ ಮಾಡಿ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಹಾಗಾಗಿ ಜಿ ಪಿ ಎಸ್ ಟಿ ಆರ್ ಆ ಥರ ಅಲ್ಲ ಇಲ್ಲಿ ನಿಮ್ಮ ಹೆಚ್ಚು ಟಿ ಬೇಸ್ಡಲ್ಲೇ ನಿಮ್ಮ ಡಿಸೈಡ್ ಆಗೋದ್ರಿಂದ ಪ್ರಯತ್ನ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ಬರೋಣ ಕ್ವಶನ್ ಬ್ಯಾಂಕ್ ಹಳೆ ಕ್ವಶನ್ ಬ್ಯಾಂಕ್ ಏನಿದೆ ಎರಡು ಸಾವಿರದ ಮೂರು ನಾನು ಮೊದಲ ಬಾರಿಗೆ ಸಿಟಿ ಬರೆದು ಹೈಸ್ಕೂಲ್ ಟೀಚರಾಗ ಅಪಾಯಿಂಟ್ ಆದ್ಮೆಲ್ಲ ಆ ಟಿಯಿಂದ ಆರಂಭವಾಗಿ ಎರಡು ಸಾವಿರದ ಹದಿನೈದರವರೆಗಿನ ಎಲ್ಲ ಟಿಗಳ ಕ್ವಶನ್ ಬ್ಯಾಂಕನ್ನು ನೋಡಬೇಕಾಗತ್ತೆ ನೀವು ಮತ್ತು ಬರೀ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ಅದು ಡೀಟೇಲ್ ಸೊಲ್ಯೂಷನ್ ತಿಳ್ಕೊಂಡ್ರಿ ಅಂದರೆ ಅರ್ಧ ಸಿದ್ಧತೆ ನಿಮ್ಗೆ ಪೂರ್ಣ ಆಗಿದೆ ಅಂತ ಭಾವಿಸ್ಬೋದು ಹಾಗಾಗಿ ಸಾಧನ ಅಕಾಡೆಮಿ ಟೀಮ್ನವರು ಇಂಟರ್ ಆಕ್ಟಿವ್ ಟೆಸ್ಟ್ ಸೀರೀಸನ್ನು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಏನಂದರೆ ಹಳೆಯ ಕ್ವಶನ್ ಪೇಪರ್ ಏನಿದೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನೈದುವರೆಗೂ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಅದಕ್ಕೆ ಕೀ ಆನ್ಸರ್ ಸಮೇತ ನಿಮಗೆ ಕೊಡುವಂಥ ಪ್ರಯತ್ನ ಇಲ್ಲೇನಂತ ಅಂದರೆ ಕರೆಂಟ್ ಅಫೇರ್ಸ್ ಇತ್ತಲ್ಲ ಎರಡು ಸಾವಿರದ ಮೂರರ ಕರೆಂಟ್ ಅಫೇರ್ಸು ಈಗ ಯೂಸ್ಗೆ ಬರಲ್ಲ ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಬರ್ತಾ ಇದೀವಿ ನಾವು ಆಲ್ರೆಡಿ ದಟ್ಸ್ ವೈ ಅಪ್ಡೇಟ್ ಮಾಡಲಾಗಿದೆ ಅಲ್ಲಿ ಕರೆಂಟ್ ಅಫೇರ್ಸ್ ಇದ್ದ ಜಾಗದಲ್ಲೆಲ್ಲ ಅಪ್ಡೇಟ್ ಮಾಡಲಾಗಿದೆ ಎಲ್ಲೆಲ್ಲಿ ಗ್ರೇಸ್ ಕೊಟ್ಟಿದ್ರು ಆ ಗ್ರೇಸ್ ಪ್ರಶ್ನೆಗಳನ್ನ ಕರೆಕ್ಟ್ ಮಾಡಲಾಗಿದೆ ಹೀಗೆ ನೂರು ಪ್ರಶ್ನೆಗಳು ನಿಮಗೆ ಕಲಿಕೆಯುಂಟು ಮಾಡುವ ರೀತಿಯಲ್ಲಿ ಓಲ್ಡ್ ಕ್ವಶನ್ ಪೇಪರ್ನ ಅಪ್ಡೇಟ್ ಮಾಡಿ ಅದನ್ನು ನಾವು ಒಟ್ಟಿಗೆ ಒಂದು ಸಮಯಕ್ಕೆ ನಿಗದಿಪಡಿಸಿ ಬಿಡ್ತೀವಿ ಇವತ್ತು ಡಿಸೆಂಬರ್ ಏಳು ಇವತ್ತು ಆರು ಗಂಟೆಗೆ ಒಂದು ಪೇಪರ್ ರಿಲೀಸ್ ಆಗುತ್ತೆ ಟೂ ಅವರ್ಸ್ ನಿಮಗೆ ಟೈಮ್ ಇರುತ್ತೆ ಆ ಟೂ ಅವರ್ಸ್ ನಂತರದಲ್ಲಿ ನಾವು ರಿಸಲ್ಟ್ ಅನಾಲಿಸಿಸ್ ಮಾಡಿ ಇಡೀ ರಾಜ್ಯದಲ್ಲಿ ಹೇಗಿದೆ ಕಾಂಪಿಟೇಷನ್ ಟ್ರೆಂಡ್ ಅನ್ನೋದನ್ನು ರಿಸಲ್ಟ್ ಬಿಡುವಂತ ಪ್ರಯತ್ನ ಮಾಡ್ತೀವಿ ಅದರ ಜೊತೆಗೆ ನಮ್ಮದೇ ಟೀಮ್ನ ಎಕ್ಸ್ಪರ್ಟ್ಸ್ಗಳು ವಾಮದೇವಪ್ಪ ಸರ್ ಆಗಿರ್ಬೋದು ನಾನಾಗಿರ್ಬೋದು ತಿಮ್ಮಾರೆಡ್ಡಿ ಸರ್ ಆಗಿರ್ಬೋದು ಪ್ರವೀಣ್ ಅವರು ಈಗೆಲ್ಲ ಸೇರಿಕೊಂಡು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಐದು ಕ್ವಶನ್ ಪೇಪರನ್ನು ನಿಮಗೆ ಕೊಡುವಂಥ ಪ್ರಯತ್ನ ಒಟ್ಟು ಹದಿನೈದು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಾಧನ ಇಂಟರಾಕ್ಟಿವ್ ಟೆಸ್ಟ್ ಸೀರೀಸ್ನಲ್ಲಿ ಆ್ಯಪಲ್ಲಿ ಅವೈಲೇಬಲ್ ಇರುತ್ತೆ ಡಿಸೆಂಬರ್ ಏಳು ಇವತ್ತು ಸಂಜೆ ಆರು ಗಂಟೆಗೆ ಮೊದಲ ಪತ್ರಿಕೆ ರಿಲೀಸ್ ಮಾಡ್ತಾ ಇದ್ದೀವಿ ಆ ಮೊದಲ ಪತ್ರಿಕೆಯ ನಂತರ ನನಗೊಂದು ಅನಾಲಿಸಿಸ್ ಸಿಗುತ್ತೆ ರಾಜ್ಯದಲ್ಲಿ ಹುಡುಗರು ಯಾವ ಲೆವೆಲ್ಗೆ ಕಾಂಪಿಟೇಟಿವ್ ರೆಡಿ ಆಗಿದ್ದಾರೆ ಅಂತ ದಯವಿಟ್ಟು ಈ ಟೆಸ್ಟ್ ಸೀರೀಸನ್ನು ಅಟೆಂಡ್ ಮಾಡೋ ಮೂಲಕ ನೀವು ಓಲ್ಡ್ ಪೇಪರ್ನು ಬಳಸ್ಕೋಬೋದು ಮತ್ತು ಸಾಧನದ ಟೆಸ್ಟ್ ಸೀರೀಸೆ ಅಟೆಂಡ್ ಮಾಡಬೇಕು ಅಂತಲೇ ಅಲ್ಲ ಲಕ್ಷ್ಮಣ್ ಗಡೇಕರ್ ಅವರು ಒಂದು ಅದ್ಭುತವಾದ ಪುಸ್ತಕಗಳು ಓಲ್ಡ್ ಕ್ವಶನ್ ಬ್ಯಾಂಕ್ ಕಂಪ್ಲೀಟ್ ಕಲೆಕ್ಟ್ ಮಾಡಿ ಡೀಟೇಲ್ಡ್ ಸಲ್ಯೂಷನ್ಗಳು ಮಾಡಿ ಕೊಟ್ಟಿದ್ದಾರೆ ಅವರು ಈಗಾಗಲೇ ಜಿ ಕೆ ಸಿರೀಸ್ ಬಿಟ್ಟಿದ್ದಾರೆ ಇನ್ನು ಅದರ್ ಪ್ರಶ್ನೆ ಪತ್ರಿಕೆಗಳು ಅಂದರೆ ಸಬ್ಜೆಕ್ಟ್ ವೈಸ್ ಕೂಡ ಬಿಡುವಂಥ ಪ್ರಯತ್ನ ಮಾಡ್ತಾರೆ ಹೀಗೆ ಬೇರೆ ಬೇರೆ ಪ್ರಕಾಶನಗಳದ್ದು ಬಳಸ್ಕೊಂಡು ಕೊಟ್ಟು ಸಕ್ಸಸ್ ನೀವು ಆಗಬೇಕು ಸ್ನೇಹಿತರೆ ಇಲ್ಲಿ ವೆರಿ ಫಸ್ಟ್ ಬರೋಣ ಎಜುಕೇಷನ್ ಸೈಕಾಲಜಿ ಇಂಗ್ಲೀಷಲ್ಲಿ ನಾವು ಕಲಿತೀವಿ ಅನ್ನೋರಿಗೆ ಎಸ್ ಕೆ ಮಂಗಲ್ ಅವರ ಎಜುಕೇಷನ್ ಸೈಕಾಲಜಿ ಚೆನ್ನಾಗಿದೆ ಮತ್ತು ವಾಮದೇವಪ್ಪ ಸರ್ ಅವ್ರದ್ದು ಕೂಡ ಚೆನ್ನಾಗಿದೆ ಆ್ಯಂಡ್ ಜೆ ಸಿ ಅಗರ್ರಾವ್ ಅಗರ್ವಾಲ್ ಅವ್ರದ್ದು ಕೂಡ ಎಜುಕೇಷನ್ ಸೈಕಾಲಜಿ ಎಸೆನ್ಷಿಯಲ್ಸ್ ಇದೆ ಅದು ಕೂಡ ಬ್ಯೂಟಿಫುಲ್ ಇದು ಇಂಗ್ಲೀಷಲ್ಲಿ ಓದೋರಿಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಬಂದರೆ ಕನ್ನಡದಲ್ಲಿ ಡಾಕ್ಟರ್ ವಾಮದೇವಪ್ಪ ಸರ್ ಅವ್ರದ್ದು ಎಚ್ ವಿ ವಾಮದೇವಪ್ಪ ಅವರು ಇದಾರಲ್ಲ ಅವ್ರದ್ದು ಚೆನ್ನಾಗಿದೆ ಪುಸ್ತಕ ಮತ್ತು ಕ್ವಶನ್ ಬ್ಯಾಂಕ್ ಕೂಡ ಕೆ ಎಂ ಸುರೇಶ್ ಸರ್ ಅವ್ರದ್ದು ಆ ಟಿ ಇ ಟಿಗೋಸ್ಕರ ಒಂದು ಸೈಕಾಲಜಿ ಪುಸ್ತಕ ಬಿಟ್ಟಿದ್ದಾರೆ ಆ ಪುಸ್ತಕ ಈ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ ಯಾಕೆಂದರೆ ತುಂಬ ಚೆನ್ನಾಗಿ ಅನಾಲಿಟಿಕ್ ಮಾಡಿದ್ದಾರೆ ಅಲ್ಲಿ ಸೈಕಾಲಜಿಯನ್ನು ಸಿಂಪ್ಲಿಫೈಡ್ ಮಾಡಿದ್ದಾರೆ ಹಾಗಾಗಿ ಈ ಎರಡು ಪುಸ್ತಕಗಳು ಏನು ಕೊಂಗುವಾಡ ಯಾದವಾಡ ಹಲವಾರು ಆಥರ್ಸ್ ನೀವು ಯಾರು ಒಬ್ಬರಿಗೆ ಅಡಿಕ್ಟ್ ಆಗಿದ್ದೀರಾ ಆ ಬುಕ್ಕನ್ನು ಬಿಟ್ಟು ಬರ್ರಿ ಅಂತ ಹೇಳೋಲ್ಲ ಅದೇ ಬುಕ್ಕನ್ನು ಡಿಟೇಲ್ಡಾಗಿ ಸ್ಟಡಿ ಮಾಡಿ ಆಟೋಮೆಟಿಕ್ಲಿ ನಿಮಗೆ ಸೈಕಾಲಜಿಯಲ್ಲಿ ಏನು ಇಪ್ಪತ್ತೈದು ಪ್ರಶ್ನೆ ಬರುತ್ತೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋ ಶಕ್ತಿ ಬರುತ್ತೆ ಜೊತೆಗೆ ಕಂಪ್ಯೂಟರ್ ಅವೇರ್ನೆಸ್ಸು ಇದಕ್ಕೆ ಕಿಂಗ್ ಅಂದರೆ ಗುರುರಾಜ್ ಬಿಲ್ಬಲೆ ಸರ್ ಅವ್ರ ಪುಸ್ತಕನೇ ರಾಜ್ಯದಲ್ಲಿ ಹೆಚ್ಚು ಪ್ರ ಪ್ರಚಲಿತ ಮಾರುಕಟ್ಟೆಯಲ್ಲಿರುವಂಥದ್ದು ಈ ಪುಸ್ತಕ ತೊಗೊಂಡು ಸ್ವಲ್ಪ ವರ್ಕ್ ಮಾಡಿ ಅದ್ರ ಜೊತೆಗೆ ಇಂಡಿಯಾ ಬಿಕ್ಸ್ ಡಾಟ್ ಕಾಮ್ ಸವಾಲ್ ಡಾಟ್ ಕಾಮ್ ಈ ಎರಡು ವೆಬ್ಸೈಟ್ಗಳಲ್ಲಿ ಕ್ವೆಶನ್ಸ್ ಮಾಡಿದ್ದಾರೆ ಸಾವಿರಾರು ಕ್ವಶನ್ಸ್ ಇದೆ ಸುಮ್ಮನೆ ಪ್ರಶ್ನೆ ಬಿಡಿಸ್ತಾ ಹೋಗ್ಬೇಕು ಬರೀ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಆಪ್ರೇಟ್ ಮಾಡೋರು ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಗ್ಯಾರಂಟಿ ಇಲ್ಲ ಈ ಥರ ಪುಸ್ತಕಗಳು ಓದ್ಕೊಂಬಂದೋರು ಉತ್ತರ ಕೊಡ್ತಾರೆ ಗ್ಯಾರಂಟಿ ಇಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ 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 ಕಂಪ್ಯೂಟರ್ ಪ್ರಶ್ನೆಗಳಿದೆಯಲ್ಲ ಅದ್ರ ಮೇಲೆ ಹೋಲ್ಡ್ ಸಾಧಿಸ್ಬೋದು ಸುಮಾರು ಹದಿಮೂರು ಪ್ರಶ್ನೆಗಳು ಬರೋದರಿಂದ ನೆಗ್ಲೆಟ್ ಮಾಡಬೇಡಿ ಕಂಪ್ಯೂಟರ್ ಮುಂದೆ ಕೂತಿಲ್ಲ ಕೀಬೋರ್ಡ್ ಮೌಸ್ ಹಿಡ್ದೇ ಇಲ್ಲ ಅಂದರೂ ಕೂಡ ಹತ್ತು ಪ್ರಶ್ನೆಗೆ ಉತ್ತರ ಸರಿ ಮಾಡ್ಬೋದು ಪುಸ್ತಕ ಓದ್ಕೊಂಡು ವೆಬ್ಸೈಟಲ್ಲಿ ಪ್ರಶ್ನೆಗೆ ಆನ್ಸರ್ ಮಾಡಿಕೊಂಡು ನೀವು ಕಂಪ್ಯೂಟರ್ ಜೊತೆ ಒಂದಷ್ಟು ಹೋಲ್ಡ್ ಇದೆ ಅಂತ ಅಂದರೆ ಈಸಿಯಾಗಿ ಹದಿಮೂರಕ್ಕೆ ಹದಿಮೂರು ತೆಗಿಬೋದು ಹಾಗಾಗಿ ಇಲ್ಲಿ ನೆಗ್ಲೆಕ್ಟ್ ಮಾಡಿದೆ ನೀವು ಕಂಪ್ಯೂಟರ್ ಆಪ್ರೇಟ್ ಮಾಡ್ತಾಯಿದ್ರೂ ಓದಬೇಕು ಓದಿ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಹೆಚ್ಚು ಸ್ಕೋರನ್ನು ಮಾಡ್ಕೋಬೋದು ಜೊತೆಗೆ ಮೆಂಟಲ್ ಎಬಿಲಿಟಿಗೆ ಬಂದರೆ ಇಪ್ಪತ್ತೈದು ಪ್ರಶ್ನೆಗಳು ಹೆಚ್ಚು ಕಡಿಮೆ ಬಹುತೇಕ ಆರ್ಟ್ಸ್ ಹುಡುಗರಿಗೆ ಮತ್ತು ಅದರ್ ಸಿ ಬಿ ಹುಡುಗರು ಫಿಸಿಕಲ್ ಎಜುಕೇಷನ್ ಅವ್ರಿಗೆ ಇದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುವಂಥದ್ದು ಯಾಕಂದರೆ ಇಲ್ಲಿ ಹೆಚ್ಚು ಪ್ರಿಪೇರ್ ಆಗೋದಿಲ್ಲ ಇಲ್ಲಿ ಗುರುರಾಜ್ ಬುಲ್ಬಲೆ ಸರ್ದು ಮಂಜುನಾಥ್ ಬಾಡ್ಗೆ ಸರ್ದು ದೇವರಾಜ್ ಎಸ್ ಎಮ್ ಕೆ ಸುರೇಶ್ ಸರ್ದು ಇವರೆಲ್ಲ ಮೆಂಟಲ್ ಎಬಿಲಿಟಿ ಪುಸ್ತಕಗಳು ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ ಎನಿ ಒನ್ ಬುಕ್ ತೊಗೊಳ್ಳಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಕಂಟೆಂಟ್ ಬೇಸ್ಡಾಗಿ ವರ್ಕ್ ಮಾಡಿರಿ ಆಟೋಮೆಟಿಕ್ಲಿ ಹೆಚ್ಚು ಸ್ಕೋರ್ ಮಾಡ್ಬೋದು ನಾನು ಟೂ ತೌಸಂಡ್ ತ್ರೀನಲ್ಲಿ ನಮಗೆ ಮೂವತ್ತ್ಮೂರು ಅಂಕಗಳಿಗೆ ಮೂವತ್ತು ಸರಿ ಮಾಡಿದೆ ತರ್ಟಿ ಕ್ವಶನ್ಸ್ ಸರಿ ಮಾಡಿದ್ದೆ ಆ್ಯಸ್ ಎ ಆರ್ಟ್ಸ್ ಗ್ರ್ಯಾಜುಯೇಟ್ ಹಾಗಾಗಿ ಇದಕ್ಕೇನು ಮ್ಯಾಥಮೆಟಿಕ್ಸ್ ಬರಬೇಕು ಅಂತಲ್ಲ ಟ್ರಿಕ್ಸ್ ಬೇಸಡ್ ಇರುತ್ತೆ ಸ್ವಲ್ಪ ಪ್ರಯತ್ನ ಮಾಡಿ ಜೊತೆಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎನ್ ಟಿ ಎಸ್ ಸಿ ಎನ್ ಎಮ್ ಎಮ್ ಎಸ್ ಒಂದು ಬುಕ್ಕನ್ನು ನಿಮಗೆ ಪಿ ಡಿ ಎಫ್ ಕೊಡ್ತೀನಿ ಅದು ಗೌರ್ಮೆಂಟಿಂದನೇ ಪಬ್ಲಿಷ್ ಯಾಕೆ ಅಂದರೆ ಅಲ್ಲಿ ಏನು ಟೀಮ್ ಆ ಪುಸ್ತಕ ರೆಡಿ ಮಾಡಿದೆ ಎನ್ ಟಿ ಎಸ್ ಸಿ ಎಮ್ ಎಮ್ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಹೈಸ್ಕೂಲ್ ಮಕ್ಕಳಿಗೆ ಅದೇ ಟೀಮ್ನ ಬಹುತೇಕರು ಸಿ ಇಟಿಗೂ ಪ್ರಶ್ನೆ ತೆಗೆದಿರೋದು ಹಿಂದೆ ಇತಿಹಾಸ ಇದೆ ಯಾಕಂದರೆ ಅಲ್ಲಿರೋ ಪ್ರಶ್ನೆಗಳು ಬಂದಿದೆ ಅಲ್ಲಿರೋ ಟೀಮ್ ಇದ್ದಿದ್ದು ಕೆಲಸ ಮಾಡಿದ್ದು ನನಗೆ ಗೊತ್ತಿದೆ ಹಾಗಾಗಿ ಈ ಪುಸ್ತಕದ ಮೇಲೆ ನೀವು ವರ್ಕ್ ಮಾಡಿದರೆ ಅಂದರೆ ಪ್ರಶ್ನೆಗಳೇ ರಿಪೀಟ್ ಆಗುವಂಥ ಸಾಧ್ಯತೆ ಅಥವಾ ಆ ಐಡಿಯಾಲಜಿ ರಿಪೀಟ್ ಆಗೋ ಸಾಧ್ಯತೆ ಇದೆ ಈ ಪುಸ್ತಕ ಡೌನ್ಲೋಡ್ ಮಾಡಿ ಸುಮಾರು ಸಾವಿರಾರು ಪ್ರಶ್ನೆಗಳಿದ್ರಲ್ಲಿದೆ ಅದನ್ನು ಬಿಡಿಸ್ತಾ ಹೋಗ್ರಿ ಆಟೋಮೆಟಿಕ್ಲಿ ನಿಮಗೆ ಒಂದು ಗ್ರಿಪ್ ಸಿಗುತ್ತೆ ತುಂಬ ಈಸಿಯಾಗಿದೆ ಮತ್ತು ಈ ನೀವು ಮೆಂಟಲಿಬಿಟಿ ಕ್ರ್ಯಾಕ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ದಾಟ್ಸ್ ವೈ ಈ ಬುಕ್ಕನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನಿಮ್ಮ ನಡುವೆ ಇದನ್ನು ಡಿಸ್ಕಷನ್ ಮಾಡಿ ಜೊತೆಗೆ ಕರೆಂಟ್ ಅಫೇರ್ಸಿಗೆ ಬಂದರೆ ಅವಲೋಕನಂತ ಮ್ಯಾಗ್ಝಿನ್ ಇದೆ ಸ್ಪರ್ಧಾ ವಿಜೇತ ಚಾಣಕ್ಯದವರದಿದೆ ಸ್ಫೂರ್ತಿ ಜ್ಞಾನ ಸಾಧನ ಸ್ಪರ್ಧಾ ಯಶಸ್ಸು ಸ್ಪರ್ಧಾ ರೀವು ಎನಿ ಒನ್ ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ತೊಗೊಳ್ರಿ ಇಲ್ಲೇನು ತುಂಬ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಲೆವೆಲ್ನ ಕರೆಂಟ್ ಅಫೇರ್ಸ್ ಇರಲ್ಲ ಸಿಂಪಲ್ ಕರೆಂಟ್ ಅಫೇರ್ಸ್ ಇರುತ್ತೆ ಎನಿ ಒನ್ ಮ್ಯಾಗ್ಝಿನ್ ಒಂದು ಐದಾರು ತಿಂಗಳಿಂದ ಜೂನಿಂದ ಈ ಕಡೆದಂತೂ ನೀವು ಓದಿರಲೇಬೇಕಾಗತ್ತೆ ಆವಾಗ ಅಪ್ಡೇಟ್ ಆಗಿರುತ್ತೆ ನಾವು ನ್ಯೂಸ್ ಪೇಪರ್ ಓದ್ತಿರಂದರೆ ದಟ್ಸ್ ಗುಡ್ ಅದ್ರ ಜೊತೆಗೆ ಇದು ಬೋನಸ್ಸಾಗಿ ಯಾವುದಾದ್ರೂ ಒನ್ ಮ್ಯಾಗ್ಝಿನ್ ಹೊದ್ಕೊಂಡಿರಿ ಹತ್ತು ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಬೇಸಡಾಗಿ ಬಂದಿರೋದಿದೆ ಜೊತೆಗೆ ಸ್ಟ್ಯಾಟಿಕ್ ಜಿ ಕೆ ಯಾರು ಏನು ಹಿಡಿದ್ರು ಯಾವುದು ಆಳವಾದ ತಗ್ಗು ಎತ್ತರವಾದ ಶಿಖರ ನಿಮಗೆ ಸ್ಟ್ಯಾಟಿಕ್ ಜಿ ಕೆ ಅಂದರೆ ತುಂಬ ಡೀಪ್ ಆದ ಜಿ ಕೆ ಇರಲ್ಲ ಸಿಂಪಲ್ ಸಿಂಪಲ್ ಸೈನ್ಸ್ ಸಿಂಪಲ್ ಸಿಂಪಲ್ ಜೋಗ್ರಫಿ ಇರುತ್ತೆ ಚಾಣಕ್ಯ ಕಣಜ ನೂತನ ಚಾಣಕ್ಯ ಕ್ಲಾಸಿಕ್ ಇಯರ್ ಬುಕ್ ಈ ಥರ ಯಾವುದೇ ಒಂದು ಪುಸ್ತಕ ನಿಮಗೆ ಜಿ ಕೆ ಅಪ್ಡೇಟ್ಗೆ ಸಾಕಾಗತ್ತೆ ಇನ್ನು ಇಂಗ್ಲೀಷ್ನವ್ರಿಗೆ ಮನೋರಮ ಇಯರ್ ಬುಕ್ ಇದೆಯಲ್ಲ ಆ ಮನೋರಮ ಇಯರ್ ಬುಕ್ ಆಗಿರ್ಬೋದು ಇಂಡಿಯಾ ಟೂ ತೌಸಂಡ್ ಅಂತ ಬುಕ್ ಇರುತ್ತೆ ಎನಿವನ್ ಇಯರ್ ಬುಕ್ ಇಂಗ್ಲೀಷಲ್ಲಿ ತೊಗೊಂಡ್ರು ಇಂಗ್ಲೀಷಲ್ಲಿ ಓದೋರ್ಗು ಹೆಲ್ಪ್ ಆಗುತ್ತೆ ಹದಿನೈದು ಅಂಕಗಳು ಅಲ್ಲಿ ಕ್ರ್ಯಾಕ್ ಮಾಡ್ಬೋದು ನೀವು ಇದಕ್ಕೆ ಕೆ ಪಿ ಎಸ್ ಸಿ ಲೆವೆಲ್ನ ಜಿ ಕೆ ಪ್ರಿಪ್ರೇಷನ್ ನೀಡಿಲ್ಲ ಜೊತೆಗೆ ಜನರಲ್ ಇಂಗ್ಲೀಷ್ ಕಡೆ ಬಂದರೆ ಹನ್ನೆರಡು ಅಂಕಗಳಿರುತ್ತೆ ಹನ್ನೆರಡು ಅಂಕಗಳಿಗೆ ನೀವು ಬೇಸಿಕ್ ಗ್ರಾಮರನ್ನು ಒಂದಿಷ್ಟು ತಿಳ್ಕೋಬೇಕು ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ರೈನನ್ ಮಾರ್ಟಿನ್ ಅವ್ರ ಪುಸ್ತಕ ಚೆನ್ನಾಗಿದೆ ಗುಡ್ ಬುಕ್ ಇದು ಜೊತೆಗೆ ಅಬ್ಜೆಕ್ಟಿವ್ ಇಂಗ್ಲೀಷ್ ಅಂತ ಒಂದು ಪುಸ್ತಕ ಬರುತ್ತೆ ಹರಿಮೋಹನ್ ಸಿಂಗ್ ಉಮಾರಾಣಿ ಸಿನ್ಹಾ ಅವ್ರದ್ದು ದಿ ಮೆಗ್ರಲ್ಸ್ ಪಬ್ಲಿಕೇಶನ್ದು ಮತ್ತು ಅಬ್ಜೆಕ್ಟಿವ್ ಇಂಗ್ಲೀಷ್ ಇದೇ ಆಗಬೇಕು ಅಂತಿಲ್ಲ ತೊರಪೆ ಪಬ್ಲಿಕೇಷನ್ ಎನಿ ಒನ್ ಪಬ್ಲಿಕೇಶನ್ ನೀವೇನು ಮಾಡಬೇಕು ಅಂತಂದರೆ ಬೇಸಿಕ್ ಗ್ರಾಮರ್ ಕಲ್ತಿರಬೇಕು ಈ ಥರದ ಪುಸ್ತಕದಿಂದ ಜೊತೆಗೆ ಆಬ್ಜೆಕ್ಟಿವ್ ಕ್ವಶನ್ ಹೇಗೆ ಸ್ಪಿನ್ ಆಗಿ ಬರುತ್ತೆ ಅನ್ನೋಕ್ಕೆ ಈ ಥರ ಬ್ಯಾಂಕಿಂಗ್ ಬೇರೆ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗುವಂಥ ಪುಸ್ತಕ ಇದೆ ಆಬ್ಜೆಕ್ಟಿವ್ ಇಂಗ್ಲೀಷ್ ಎನಿ ಆ ಥರದಾಗಿರ್ಬೋದು ತೊರ್ಪೆ ಪಬ್ಲಿಕೇಶನ್ ಆಗಿರ್ಬೋದು ಮೆಗ್ರಾಯಲ್ದಾಗಿರ್ಬೋದು ಎನಿ ಒನ್ ಪಬ್ಲಿಕೇಶನ್ ಈ ಒಂದು ಪುಸ್ತಕ ಓದ್ಕೊಂಡ್ರಿ ಅಂದರೆ ಹನ್ನೆರಡು ಕನ್ನಡ ತೆಗಿಬೋದು ಸರ್ ಇದಕ್ಕೋಸ್ಕರ ಡೆಡಿಕೇಟ್ ಮಾಡ್ಬೇಕೈನಿಲ್ಲ ದಿನಕ್ಕೆ ಒಂದು ಗಂಟೆ ವರ್ಕ್ ಮಾಡಿರಿ ಈ ರಿಲೇಟೆಡ್ ಆಗಿ ಒಂದೊಂದು ಗಂಟೆ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಆಟೋಮೆಟಿಕ್ಲಿ ಇಂಗ್ಲೀಷ್ ಪ್ಯಾಕೇಜ್ ಆಗೋಗ್ಬಿಟ್ಟಿರುತ್ತೆ ನಿಮ್ಗೆ ಗೊತ್ತಿಲ್ಲದಂಗೆ ಆಟಮೆಟಿಕ್ ನಿಮ್ಮ ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಆಗಿರುತ್ತೆ ಹಾಗೆ ಪೇಪರ್ ಟೂಗೆ ಸಂಬಂಧಪಟ್ಟ ಮಾಹಿತಿ ಏನಾದರೂ ಬೇಕು ಅಂದರೆ ಅಂದರೆ ಸಬ್ಜೆಕ್ಟ್ ವೈಸ್ ಇರುತ್ತಲ್ಲ ನಮ್ಮದೇನು ಟಚ್ ಸೀರೀಸ್ ಇದೆ ಅಲ್ಲಿ ನಾವು ಅಡಿಷ್ನಲ್ ಆಗಿ ಬೋನಸ್ಸಾಗಿ ನಿಮಗೆ ಜಿ ಕೆ ಸೀರೀಸ್ ಜೊತೆಗೆ ನಿಮ್ಮ ಸಬ್ಜೆಕ್ಟ್ ಸೀರೀಸ್ಗಳ್ನೂ ಆ್ಯಡ್ ಮಾಡುವಂಥ ಪ್ರಯತ್ನ ಜನವರಿಯಲ್ಲಿ ಮಾಡ್ತಾ ಬರ್ತೀವಿ ಅಲ್ಲಿ ಕೂಡ ಟಚಲ್ಲಿ ಇರ್ಬೋದು ಮತ್ತು ನಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ದಾರೆ ಇಂಗ್ಲೀಷ್ಗೆ ತಿಮ್ಮಾರೆಡ್ಡಿ ಅವರು ಕನ್ನಡಕ್ಕೆ ಕರಿಬಸಪ್ಪ ಸರ್ ಅವರು ಪಿ ಎಮ್ಗೆ ಈಗಾಗಲೇ ಹೈಸ್ಕೂಲ್ ಟೀಚರ್ ಉತ್ತಮ ರ್ಯಾಂಕ್ ಒಂದಿಗೆ ಪಾಸಾಗಿ ನಮ್ಮಲ್ಲಿ ವೀಡಿಯೋ ಮಾಡ್ತಾ ಪ್ರವೀಣ್ ಸರ್ ಇರ್ತಾರೆ ಜೊತೆಗೆ ನಾವೆಲ್ಲ ಇರ್ತೀವಿ ಅದ್ಭುತವಾಗಿ ಸಪೋರ್ಟ್ ಮಾಡ್ತೀವಿ ಸಾಧನ ಜೊತೆ ಟಚ್ಚಲ್ಲಿರಿ ನಿಮ್ಗೆ ಹೆಚ್ಚಿನ ಮಾಹಿತಿ ಖಂಡಿತ ಕೊಡ್ತೀವಿ ಹಾಗೆ ಈ ಎಕ್ಸಾಮನ್ನು ಹದಿನೈದು ಸಾವಿರ ಜಿ ಪಿ ಎಸ್ ಟಿ ಆರ್ಗೇನು ಕ್ಲಿಯರ್ ಆಗಿದ್ದಾರೆ ಅವರು ಬಿಗ್ ಕಾಂಪಿಟೇಟರ್ ಅದ್ರ ಜೊತೆಗೆ ಅಲ್ಲಿ ಮಿಸ್ ಆದಂಥವ್ರು ಈ ರೇಸಲ್ಲಿ ನೀವು ಮುಂದೆ ಬರಬೇಕು ಅವ್ರು ಆಲ್ರೆಡಿ ಸೆಟ್ಲ್ ಆಗಿದ್ದಾರೆ ಅವ್ರನ್ನ ಬೀಟ್ ಮಾಡ್ಕೊಂಡು ಯಾರಾದರೂ ಮಿಸ್ ಆಗಿದ್ದೀರಾ ಅಲ್ಲಿ ಜಿ ಪಿ ಎಸ್ ಟಿಯರ್ ಇಲ್ಲಿ ಬನ್ನಿ ಇಲ್ಲಿ ನೀವು ಚಾಲೆಂಜಾಗಿ ತೊಗೊಂಡು ಕ್ಲಿಯರ್ ಮಾಡೋವಂಥ ಪ್ರಯತ್ನ ಮಾಡಿರಿ ಆಟೋಮೆಟಿಕ್ಲಿ ಅದು ಎಷ್ಟು ಪೋಸ್ಟ್ ಆದರೂ ಬರಲಿ ಆ ಪೋಸ್ಟ್ ನಿಮ್ಮದೇ ಆಗಿರಲಿ ಅಂತ ಹಾರೈಸ್ತೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಸಾಧನ ಟೆಸ್ಟ್ ಸೀರೀಸನ್ನು ಉಪಯೋಗ ಪಡ್ಕೊಳ್ಳಿ ಮತ್ತು ಸಾಧನದಲ್ಲಿ ಮೆಂಟಲಿಬಿಲಿಟಿಯನ್ನು ನಾನು ಮತ್ತು ಬುಲ್ಬುಲೆಸರ್ ಈಗ ಸದ್ಯದಲ್ಲೇ ಆರಂಭ ಮಾಡ್ತೀವಿ ಬೇರೆ ಸಬ್ಜೆಕ್ಟ್ಗಳು ಕೂಡ ಫಾಲೋ ಅಪ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಮಸ್ಕಾರ